ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂತಹ ಕೇವಲ ಒಂದು ಶರಬತ್ತನ್ನು ಮಾಡಿಕೊಂಡು ಸೇವನೆ ಮಾಡೋಣ. ಅದರಿಂದ ಏನೆಲ್ಲ ಪ್ರಯೋಜನ ಅದನ್ನು ತಿಳ್ಕೊಳ್ಳೋಣ. ನೋಡಿ, ಸಾಧಾರಣವಾಗಿ ಈ ಲೋ ಬಿ ಪಿ ಅಂದರೆ ಈ ಅಧಿಕ ರಕ್ತದ ಒತ್ತಡ ಇರತಕ್ಕಂಥವ್ರು ತುಂಬ ಜಾಸ್ತಿ ಜನ ಇರ್ತಾರೆ. ಆದರೆ ಅಲ್ಲೊಬ್ಬರು ಇಲ್ಲೊಬ್ಬರಿಗೆ ಈ ಲೋ ಬಿ ಪಿ ಇರುತ್ತೆ. ಇದಕ್ಕೆ ಸಾಧಾರಣವಾಗಿ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ನಾವು ಮನೆಯಲ್ಲೇ ಮಾಡಬಹುದಾದಂತಹ ಮನೆಮದ್ದು ಇವತ್ತು ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗತಕ್ಕಂತಹ ಪದಾರ್ಥಗಳು ಏನು ನೋಡೋಣ. ಕೇವಲ ಒಂದು ಹೂವಿನಿಂದ ನಾವು ಈ ಲೋ ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದ್ದರೆ ನಂಬ್ತೀರಾ ನೀವು? ನೋಡಿ, ಈಗ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥ ಅಂದರೆ ಕೇವಲ ಕೆಂಪು ದಾಸವಾಳದ ಹೂವು. ಕೆಂಪು ದಾಸವಾಳದ ಹೂವು ದಳಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದರ ಜೊತೆಗೆ ಪನ್ನೀರ್ ಗುಲಾಬಿ ಅಂತ ಹೇಳ್ತೀವಲ್ಲ, ಆ ಗುಲಾಬಿ ಹೂವನ್ನು ಕೂಡ ದಳಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಏಲಕ್ಕಿ, ಇಷ್ಟೇ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥ. ನೋಡೋದಿಕ್ಕೂ ಸೊಗಸು, ಮಾಡೋದಿಕ್ಕೂ ಸೊಗಸು, ಕುಡಿಯೋದಿಕ್ಕಂತೂ ಬಹಳ ಅದ್ಭುತವಾಗಿರುತ್ತೆ. ಯಾವುದೇ ನೀವು ಬೇರೆ ರೀತಿಯ ಡ್ರಿಂಕ್ಗಳನ್ನು ಕುಡಿಯೋದಕ್ಕಿಂತ ಬಹಳ ಹಿತವಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಅದನ್ನು ಏನೇನು ಒಳ್ಳೆಯದು ಅನ್ನೋದನ್ನು ಆಮೇಲೆ ನೋಡೋಣ. ಮೊದಲು ಇದು ಹೇಗೆ ಮಾಡೋದು ಮಾಡಿಬಿಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಈ ಕೇವಲ ಈ ಹೂವಿನ ದಳಗಳನ್ನು ನಾವು ವರ್ಗಾಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳುವಂಥದ್ದು. ಇದನ್ನು ಶೋಧಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳುವಂಥದ್ದು. ಜೇನುತುಪ್ಪ, ನಾವಿದಕ್ಕೆ ಸಕ್ಕರೆಯನ್ನಾಗಲಿ ಅಥವಾ ನಾವು ಬೆಲ್ಲವನ್ನಾಗಲಿ ಉಪಯೋಗ ಮಾಡ್ತಾ ಇಲ್ಲ, ಕೇವಲ ಜೇನುತುಪ್ಪವನ್ನು ಉಪಯೋಗವನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ಳೋಣ. ಇದು ದಾಸವಾಳದ, ಕೆಂಪು ದಾಸವಾಳದ ಹೂವಿನ ಶರಬತ್ತು ರೆಡಿಯಾಗಿದೆ. ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಲಾಭ ಅದನ್ನು ಮೊದಲು ನೋಡೋಣ. ಇದನ್ನು ಸಾಧಾರಣವಾಗಿ ದಾಸವಾಳದ ಹೂವು ಅಥವಾ ದಾಸವಾಳದ ಗಿಡ ಒಂದು ಮನೆಯಲ್ಲಿದ್ದರೆ ಹೆಣ್ಣು ಮಕ್ಕಳಲ್ಲಿ ಬರಬಹುದಾದಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ನಿವಾರಣೆಯನ್ನು ಮಾಡಬಹುದು. ಅಂದರೆ ಯಾರಿಗೆ ಮಾಸಿಕ ಧರ್ಮ ಸರಿಯಾಗಿ ಆಗೋದಿಲ್ಲ ಅವರು ಇದನ್ನು ಮಾಡ್ಕೊಂಡು ಕುಡಿಬಹುದು. ಯಾರಿಗೆ ಒಂದು ರೀತಿಯ ಬಿಳುಪು ಹೋಗ್ತಾ ಇರುತ್ತೆ ಅಂಥವರು ಇದನ್ನು ಮಾಡಿಕೊಂಡು ಸೇವನೆಯನ್ನು ಮಾಡಬಹುದಾಗಿದೆ. ಯಾರಿಗೆ ತಲೆಯಲ್ಲಿ ಹೆಚ್ಚು ಹೆಚ್ಚು ಕೂದಲು ಉದುರುತ್ತಾ ಇದೆ ಅವರು ಇದನ್ನು ಹೊಟ್ಟೆಗೆ ಸೇವನೆ ಮಾಡೋದ್ರಿಂದನೂ ಅನುಕೂಲ, ಇದನ್ನು ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದನೂ ಕೂಡ ಅವರಿಗೆ ತಲೆಯ ಕೂದಲು ಉದುರೋದು ನಿಲ್ಲತ್ತೆ, ಚೆನ್ನಾಗಿ ಸೊಂಪಾಗಿ ಬೆಳೆಯೋದಕ್ಕೂ ಕೂಡ ಸಹಾಯವಾಗತ್ತೆ. ಇನ್ನು ಲೋ ಬಿ ಪಿ, ಯಾರಿಗೆ ಈ ರಕ್ತದ ಒತ್ತಡ ಕಡಿಮೆ ಇರುತ್ತೆ ಅಂಥವರು ಇದನ್ನು ಮೇಲಿಂದ ಮೇಲೆ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ
ಈ ರಕ್ತದ ಒತ್ತಡದಲ್ಲಿ ಬರತಕ್ಕಂತಾ ಲೋ ಬಿಪಿ ಅಂತ ಏನು ಹೇಳ್ತೀವಿ ಅಂದ್ರೆ ಕಡಿಮೆ ರಕ್ತದ ಒತ್ತಡ ಅವರಿಗೂ ಕೂಡ ಇದು ಅತ್ಯಂತ ಶ್ರೇಷ್ಠವಾಗಿ ಸಹಾಯವನ್ನ ಮಾಡತಕ್ಕಂತದ್ದು ನಿಮ್ಮ ಮೆನೋಪಾಸ್ ಸಮಯದಲ್ಲಿ ಬರುವಂತಾ ಹಾರ್ಮೋನಲ್ ಗಳಲ್ಲಿ ವ್ಯತ್ಯಾಸ ಆಗಿ ಆಗಬಹುದಾದಂತಾ ದುಷ್ಪರಿಣಾಮಗಳು ಏನಿರುತ್ತೆ ಅದೆಲ್ಲಕ್ಕೂ ಕೂಡ ಕೇವಲ ದಾಸವಾಳದ ಹೂವಿನಲ್ಲಿ ಅತ್ಯಂತ ಉತ್ತಮವಾದಂತಾ ಒಂದು ಚಿಕಿತ್ಸೆ ಇದೆ ಹಾಗಾಗಿ ಸಮಯ ಸಮಸ್ಯೆ ಇರಲಿ ಇಲ್ಲದಿರಲಿ ಆಗಿಂದಾಗೆ ಕೇವಲ ಎರಡೆರಡು ದಾಸವಾಳದ ಹೂವನ್ನ ಹಾಕಿ ಒಂದು ಶರಬತ್ತನ್ನ ಮಾಡ್ಕೊಂಡು ಸೇವನೆಯನ್ನ ಮಾಡ್ತಾ ಬನ್ನಿ ಅನೇಕ ರೀತಿಯ ಸಮಸ್ಯೆಗಳನ್ನ ಸುಲಭವಾಗಿ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಅಲ್ಲಿವರೆಗೆ ನಮ್ಮ ಈ ಎಲ್ಲ YouTube ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಮತ್ತೆ ಎಲ್ಲರಿಗೂ ಕೂಡ ಇದನ್ನ ತಿಳಿಸಿ ಹೇಳುವಂತ ಕೆಲಸವನ್ನ ಮಾಡಿ ಎಲ್ಲರ ಆರೋಗ್ಯವು ತುಂಬಾ ಮುಖ್ಯ नमस्ते।